ಎಳಂದೂರಲ್ಲಿದ್ದೀನಿ ನಾನೀಗ ಬಿಳಿಗಿರಿ ರಂಗನ ಬೆಟ್ಟದ ತಪ್ಪಲಿನಲ್ಲೇ ಇರುವಂತ ಒಂದು ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕಿನಲ್ಲಿ ಬಳೆ ಮಂಟಪ. ಈ ಬಳೆಯಿಂದನೇ ಬಳೆ ಮಂಟಪ ಅಂತ ಬಂದಿದ್ಯಾ? ಇಲ್ಲಿ ವಿಶೇಷ ವಿಚಿತ್ರ ಮತ್ತು ವಿಶಿಷ್ಟ ಕಲಾಕೃತಿಗಳಿವೆ, ಅದಕ್ಕೋಸ್ಕರ ಇದು ಬಳೆ ಮಂಟಪ ಅಂತ ಹೇಳ್ತಾರೆ. ನಮ್ಗಲ್ಲಿ ಏನು ಕಾಣಿಸ್ತಾ ಇದೆ, ಬಳೆ ಆಕೃತಿ ಇದೇ ಇಲ್ಲಿನ ವಿಶೇಷ. ಇದ್ರದ್ದು ಇತಿಹಾಸ ಏನಿದೆ, ಯಾರು ಇದನ್ನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅದನ್ನು ನೋಡೋಣ. ವಿಭಿನ್ನ ಆಗಿರುವಂಥ ಇದೊಂದು ಮಂಟಪ ಮತ್ತು ದೇವಸ್ಥಾನನ ಕ್ರಿಸ್ತಶಕ 1556 ನಿರ್ಮಿಸಿದಾರಂತೆ. ವಿಜಯನಗರ ಕಾಲದ್ದು ಅಂತ ಮಾಹಿತಿ ಇದೆ. ಇಲ್ಲಿ ಗೌರೀಶ್ವರ ದೇವಾಲಯವು ಕ್ರಿಸ್ತಶಕ 1550 ವಿಜಯನಗರದ ಪಾಳೇಗಾರ ಹಾಗೂ ಹದಿನಾಡು ಪ್ರಾಂತ್ಯದ ಒಡೆಯ ಸಿಂಗದೇವ ದೇವಭೂಪಾಲನೆಂಬುವವನು ನಿರ್ಮಿಸಿದ ಒಂದು ವಾಸ್ತು ನಿರ್ಮಿತಿ. ದೇವಾಲಯವು ಗರ್ಭಗೃಹ, ಆಯತಾಕಾರದ ಅರ್ಧ ಮಂಟಪ ಮತ್ತು ಮಂಟಪಗಳನ್ನು ಹೊಂದಿದೆ. ಮುಂದಿನ ಮಂಟಪಕ್ಕೆ ಉತ್ತರ, ದಕ್ಷಿಣ ಮತ್ತು ಪೂರ್ವಗಳಲ್ಲಿ ಪ್ರವೇಶವಿದೆ. ಗರ್ಭಗೃಹದಲ್ಲಿ ಗೌರೀಶ್ವರ ಲಿಂಗವಿದೆ. ದೇವಾಲಯದಲ್ಲಿ ವಿಷ್ಣು, ಷಣ್ಮುಖ, ಪಾರ್ವತಿ, ಮಹಿಷಾಸುರ ಮರ್ದಿನಿ, ಭೈರವಿ, ದುರ್ಗಿ, ವೀರಭದ್ರ ಹಾಗೂ ಗಣಪತಿ ಹೀಗೆ ಮುಂತಾದ ಶಿಲ್ಪಗಳಿವೆ. ದೇವಾಲಯದ ಆವರಣದಲ್ಲಿ ಇದೇ ವಿನ್ಯಾಸದ ಇನ್ನೆರಡು ಅಮುಖ್ಯ ಗುಡಿಗಳಿವೆ. ದೇವಾಲಯದ ಮುಂಭಾಗದಲ್ಲಿ ವಿಜಯನಗರ ಕಾಲದ ದ್ವಾರಮಂಟಪ ಇದೆ. ಇದನ್ನು ಬಳೆ ಮಂಟಪ ಅಂತ ಕರೀತಾರೆ. ಕಾರಣ, ಈ ಮಂಟಪದ ವಿಶಾಲ ಕಪೋತದ ಮೂಲೆಗಳಲ್ಲಿ ಇಳಿಬಿಟ್ಟಿರುವ ಕಲ್ಲಿನ ಬಳೆಯ ಸರಪಳಿಗಳು. 30 ಸೆಂಟಿಮೀಟರ್ ವ್ಯಾಸದ ಈ ಕಲ್ಲಿನ ಬಳೆಗಳು ದಕ್ಷಿಣ ಕರ್ನಾಟಕದಲ್ಲೇ ಅತಿ ಅಪರೂಪದ್ದಾಗಿದೆ. ದ್ವಾರಮಂಟಪ ಒಂದು ಆಕರ್ಷಕ ವಾಸ್ತುಕೃತಿ. ಕಣಶಿಲೆಯಲ್ಲಿ ನಿರ್ಮಾಣವಾಗಿರುವ ಈ ಮಂಟಪದ ಅಧಿಷ್ಠಾನ ಉಪಪೀಠವನ್ನು ಹೊಂದಿದೆ. ಜಗತಿ, ತ್ರಿಪಟ್ಟ, ಕುಮುದ, ಗಳ, ಪಟ್ಟಿಕ, ಗಳ ಮತ್ತು ಪ್ರತಿಗಳು ಅಧಿಷ್ಠಾನದಲ್ಲಿದೆ. ಹೊರಭಿತ್ತಿಯ ಮೇಲೆ ಅಂಧಕಾಸುರ, ಭಿಕ್ಷಾಟನ ಭೈರವ, ಕಾಳಿಂಗ ಮರ್ದನ, ಶಿವ, ನರಸಿಂಹ, ದಕ್ಷಿಣಮೂರ್ತಿ, ಮಹಿಷಾಸುರ ಮರ್ದಿನಿ, ಶೂಲಬ್ರಹ್ಮ ಮುಂತಾದ ಶಿಲ್ಪಗಳಿವೆ. ಅಂತೆಯೇ ಒಳಭಾಗದ ಕಂಬಗಳ ಮೇಲೆಯೂ ಸಹ ನವಿರಾಗಿ ಕೆತ್ತಿದ ವಿವಿಧ ಶೈವ ವೈಷ್ಣವ ಪಂಥಗಳ ಮೂರ್ತಿ ಶಿಲ್ಪಗಳಿವೆ. ಮಹಾದ್ವಾರದ ಮೇಲ್ಛಾವಣಿಯಲ್ಲಿ ದಿಕ್ಪಾಲಕರುಗಳ ಉಬ್ಬು ಕೆತ್ತನೆಗಳಿವೆ.
ಒಳ್ಳೆ ಮಂಟಪ ಇದೆ. ಇಲ್ಲಿ ಒಳಗಡೆ ಇರುವಂಥ ಆಕೃತಿಗಳಂತೂ ಹೊರಳಿಸೋಕ್ಕೆ ಸಾಧ್ಯ ಆಗ್ತಿಲ್ಲ, ಅಷ್ಟು ಚೆನ್ನಾಗಿವೆ. ಇದರಲ್ಲಿ ನೋಡಿ ಹೇಗಿದೆ, ಇದು ಜಡೆನ ಕೆತ್ತಿರುವಂಥದ್ದು. ಇಷ್ಟು ಸೂಕ್ಷ್ಮ ಅತಿ ಸೂಕ್ಷ್ಮ ಕೆತ್ತನೆಗಳನ್ನ ಮಾಡಿದ್ದಾರೆ. ಇಲ್ಲೊಂದು ಗಣೇಶನ ವಿಗ್ರಹ ಇದೆ, ಇದು ನರಸಿಂಹನ ಒಂದು ಕೆತ್ತನೆ ಇದೆ. ಉಗ್ರ ನರಸಿಂಹ ಹಿರಣ್ಯಕಶಿಪುವಿನ ಹೊಟ್ಟೆ ಸೀಳ್ತಾ ಇರೋದು. ಇಲ್ಲೊಂದು ಚಾಕು ಇಟ್ಕೊಂಡಿರೋವಂಥ ಒಂದು ಸೈನಿಕನ ಏನೋ ಇರ್ಬೋದು. ಇದು ಕೈನಲ್ಲಿ ಕಹಳೆ ಇರೋವಂಥ ಒಂದು ಮೂರ್ತಿ. ಗೌರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿರೋವಂಥ ಪ್ರಖ್ಯಾತಿ ಪಡೆದಿರುವಂಥ ಬಳೆ ಮಂಟಪವನ್ನು ನಾವು ನೋಡ್ತಾ ಇದ್ದೀವಿ. ಸರ್, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಏನಾದರೂ ಗೊತ್ತಿದೆ ನಿಮಗೆ? ದೇವಸ್ಥಾನದ ಇತಿಹಾಸ ಅಂದರೆ ನಮ್ಮ ಯಳಂದೂರು ತಾಲೂಕಲ್ಲಿ ಇದು ನಮಗೆ ಭಾಳ ಒಂದು ವಿಶೇಷವಾದ ಒಂದು ದೇವಸ್ಥಾನ. ಇದನ್ನು ಬಳೆ ಮಂಟಪ ಅಂತಲೇ ಕರೀತಾರೆ. ಇದು ಚೋಳರು ಕಟ್ಟಿದ ಒಂದು ಮಂಟಪ. ಇವಾಗ ಸೋಮನಾಥಪುರ, ಬೇಲೂರು, ಹಳೆಬೀಡು ಇಲ್ಲೆಲ್ಲ ಕಟ್ಟಿ ಆಮೇಲೆ ಇಲ್ಲಿಗೆ ಇದನ್ನು ಕಟ್ಟಿದ್ದೆ. ಓಕೆ. ಅದು ಕಟ್ಟಿ ಅಲ್ಲಿ ವಿಶೇಷ ಏನಂದರೆ ಐದು ಲಿಂಗ ಇದೆ, ಪಂಚಲಿಂಗಗಳಿವೆ. ಪಂಚಲಿಂಗ ದರ್ಶನ ಮಾಡ್ಬೋದು. ಓಕೆ, ಪಂಚಲಿಂಗ ಐದು ಬೇರೆ ಬೇರೆ ಲಿಂಗಗಳಿವೆ ಅಲ್ವಾ? ಅದನ್ನು ನೋಡ್ಕೊಂಡು ಬಂದೆ. ಹಾಂ, ಇದು ನಮ್ಮ ಯಳಂದೂರು ತಾಲೂಕಲ್ಲಿ ಭಾಳ ವಿಶೇಷ. ಇದು ಒಂದು ಪ್ರಸಿದ್ಧವಾಗಿದೆ, ಸಂರಕ್ಷಿತ ಸ್ಮಾರಕ ಅಲ್ವಾ? ಸ್ಮಾರಕ. ಅದರ ಜೊತೆಗೆ ಇಲ್ಲಿ ಜಾಗೀಲ್ದಾರು ಅಂತೇಳಿ ಮೈಸೂರು ರಾಜರಿಗೆ ಅವರು ಜಾಗೀಲ್ದಾರಾಗಿ ಕೆಲಸ ಮಾಡ್ತಾರೆ. ಅವರು ಅವರ ಬಂಗಲಿಗಿದೆ ಇದರ ಹಿಂಭಾಗ. ಹೌದಾ? ಓಕೆ. ಪಿಕ್ಚರ್ಗಳಲ್ಲಿ ನೋಡಿದ್ದೆ ಈ ಥರ ಇರೋವಂಥ ಒಂದು ಬಳೆ ಮಂಟಪ. ಇಲ್ಲಿ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ಈ ಬಳೆಗಳ ಆಕೃತಿನೇ. ನೀವು ನೋಡಿದ್ರೆ ಹೇಗಿದೆ ನೋಡಿ, ಬಳೆಗಳು ಒಂದು ಬಳೆ ಒಳಗಡೆ ಇನ್ನೊಂದು ಬಳೆ, ಅದರೊಳಗಡೆ ಇನ್ನೊಂದು ಬಳೆ. ಇದು ವೃತ್ತಾಕಾರದಲ್ಲಿ ಮಾಡಿರುವಂಥ ಕಲ್ಲಿನ ಬಳೆಗಳು. ಎಲ್ಲ ಕಡೆಯೂ ನೋಡ್ಬೋದು ನಾವು. ಇಲ್ಲಿರೋದು ಕಟ್ಟಾಗಿ ಬಿದ್ದಿದೆ ಕೆಳಗಡೆ, ಬಟ್ ಇಲ್ಲಿರೋದು ಹಾಗೇ ಇದೆ, ಸುಸ್ಥಿತಿಲಿದೆ, ಅಲ್ಲೂ ಹಾಗೇ ಇದೆ. ಸೊ ಇದಕ್ಕೋಸ್ಕರನೇ ಅದರಲ್ಲೂ ಅದ್ರ ಮೇಲ್ಗಡೆ ಹಾವಿನ ಆಕಾರದಲ್ಲಿ ಏನೋ ಒಂದು ಮಾಡಿದ್ದಾರೆ, ಅದ್ರ ಒಳಗಡೆಯಿಂದ ಕಲ್ಲುಗಳನ್ನು ಮಾಡಿರೋದು. ಇದು ಎಷ್ಟು ಶಿಲ್ಪಿಗಳು ಎಷ್ಟು ಕಲಾಚಾತುರ್ಯತೆ ಹೊಂದಿದ್ರು ಅನ್ನೋದಕ್ಕೆ ಇದನ್ನು ಒಂದು ಸಾಕ್ಷಿ ಅನ್ಬೋದು. ಯಾಕಂದರೆ ಎಷ್ಟೊಂದು ನಾವು ಕಲಾಕೃತಿಗಳನ್ನ ನೋಡಿರ್ತೀವಿ, ಶಿಲ್ಪಕಲೆಗಳನ್ನ ನೋಡಿದ್ದೀವಿ, ಬೇಲೂರು ಹಳೆಬೀಡುಗಳಲ್ಲಿ, ಹಂಪಿಗಳಲ್ಲಿ, ಹಂಪಿಯಲ್ಲಿ ಎಷ್ಟೊಂದು ನೋಡಿದ್ದೀವಿ. ಇದು ಒಂದು ನನಗೆ ತುಂಬಾ ಆಶ್ಚರ್ಯ ಅನಿಸ್ತು. ವಿಶೇಷವಾಗಿ ಈ ಬಳೆಗಳು, ಕಲ್ಲಿನ ಬಳೆಗಳು ಏನಿದೆ ನನಗೆ ತುಂಬಾ ಖುಷಿ ಆಯಿತು ನೋಡಿದ್ದು. ಇಲ್ಲಿ ಕಲ್ಗಳ ಮೇಲೆ ನಂಬರ್ ಬರೆದಿದ್ದಾರೆ. ಏನಕ್ಕೆ ಅಂದರೆ ಇದನ್ನು ಮತ್ತೆ ಜೀರ್ಣೋದ್ಧಾರ ಮಾಡೋದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದನ್ನು ದುಸ್ಥಿತಿ ಇಲ್ಲಿರೋದನ್ನ ಸುಸ್ಥಿತಿಲಿ ಇಡೋದಕ್ಕೋಸ್ಕರ ಒಂದೊಂದು ಕಲ್ಗಳಿಗೂ ಒಂದೊಂದು ನಂಬರಿಂಗ್ನ ಕೊಟ್ಟು ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ಹಾಗೆ ಜೋಡಿಸೋದಕ್ಕೆ ಒಂದು ಕಾರಣ ಆಗಿರುತ್ತೆ.